ಹೈಡ್ರೋಜನ್ ಬಾಂಡಿಂಗ್ ಇನ್ ಮಾಲೆಕ್ಯೂಲ್ಸ್ ನ ಕುರಿತಾದ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಅವಗಡ್ರೋವನ್ನು ಕಾನ್ಫಿಗರ್ ಮಾಡಲು, ಅಣುಗಳಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಅನ್ನು ತೋರಿಸುವುದು, ಹೈಡ್ರೋಜನ್ ಬಾಂಡ್ಗಳ ಉದ್ದವನ್ನು ಅಳತೆ ಮಾಡಲು, ಫೋರ್ಸ್ ಡಿಸ್ಪ್ಲೇಯ ವಿಧಗಳನ್ನು ಮತ್ತು ಅಣುಗಳಲ್ಲಿ ಡೈಪೋಲ್ ಮೊಮೆಂಟ್ಗಳನ್ನು ತೋರಿಸುವುದು ಇವುಗಳ ಕುರಿತು ಕಲಿಯುವೆವು. ಇಲ್ಲಿ ನಾನು ಉಬಂಟು ಲಿನಕ್ಸ್ ಓಎಸ್ 14.04 ಆವೃತ್ತಿ, ಅವಗಡ್ರೋ 1.1.1 ಆವೃತ್ತಿ ಮತ್ತು ಇಂಟರ್ನೆಟ್ ಸಂಪರ್ಕ ಇವುಗಳನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಕಲಿಯಲು ನೀವು ಅವಗಡ್ರೋ ಇಂಟರ್ಫೇಸ್ ಅನ್ನು ಬಳಸಲು ಕಲಿತಿರಬೇಕು. ಇಲ್ಲವಾದಲ್ಲಿ ಸಂಬಂಧಿತ ಟ್ಯುಟೋರಿಯಲ್ಗಳಿಗಾಗಿ ನಮ್ಮ ವೆಬ್ಸೈಟ್ ಅನ್ನು ಭೇಟಿ ಮಾಡಿ. ಈ ಟ್ಯುಟೋರಿಯಲ್ ನಲ್ಲಿ ಬಳಸಿದ ರಚನೆಗಳನ್ನು ಕೋಡ್ ಫೈಲ್ಗಳಲ್ಲಿ ಕೊಡಲಾಗಿದೆ, ನೀವು ಅವುಗಳನ್ನು ಬಳಸಬಹುದು. ನಾನು ಹೊಸ ಅವಗಡ್ರೋ ವಿಂಡೋವನ್ನು ತೆರೆದಿದ್ದೇನೆ. ಡ್ರಾ ಟೂಲ್ ಐಕಾನ್ ನ ಮೇಲೆ ಮತ್ತು ಪ್ಯಾನೆಲ್ ನ ಮೇಲೆ ಕ್ಲಿಕ್ ಮಾಡಿ. ಪ್ಯಾನೆಲ್ ನ ಮೇಲೆ ಮೀಥೇನ್ ಅನ್ನು ರಚಿಸಲಾಗಿದೆ. ಈಗ ನಾವು ಅವಗಡ್ರೋವನ್ನು ಕಾನ್ಫಿಗರ್ ಮಾಡಲು ಕಲಿಯೋಣ. ಸೆಟ್ಟಿಂಗ್ಸ್ ಮೆನ್ಯೂಗೆ ಹೋಗಿ ಮತ್ತು ಕಾನ್ಫಿಗರ್ ಅವಗಡ್ರೋದ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಎಂಬ ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಡೈಲಾಗ್ ಬಾಕ್ಸ್ ನ ಪಕ್ಕದಲ್ಲಿ ಜನರಲ್, ಪ್ಲಗ್ಇನ್ಸ್, ಪ್ರಾಜೆಕ್ಟ್ ಟ್ರೀ ಎಂಬ ಮೂರು ಐಟಂಗಳಿರುವ ಇನ್ನೊಂದು ಮೆನ್ಯೂ ಇದೆ. ಡೀಫಾಲ್ಟ್ ಆಗಿ ಜನರಲ್ ಎಂಬ ಮೆನ್ಯೂ ಆಯ್ಕೆಯಾಗಿದೆ. ಜನರಲ್ ಮೆನ್ಯೂ ಕ್ವಾಲಿಟಿ ಮತ್ತು ಫಾಗ್ ಎಂಬ ಎರಡು ಸ್ಲೈಡರ್ಗಳನ್ನು ಹೊಂದಿದೆ. ಸ್ಲೈಡರ್ ಅನ್ನು ಲೋ ಇಂದ ಹೈನತ್ತ ಎಳೆಯುತ್ತಿದ್ದಂತೆ ನಿರೂಪಣೆಯ ಗುಣಮಟ್ಟ ಹೆಚ್ಚುತ್ತಾ ಹೋಗುತ್ತದೆ. ಕ್ವಾಲಿಟಿ ಸ್ಲೈಡರ್ ಅನ್ನು ಲೋಗೆ ಎಳೆಯಿರಿ ಮತ್ತು ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ರಚನೆಯನ್ನು ಸರಿಯಾಗಿ ನಿರೂಪಿಸಲಾಗಿಲ್ಲ ಎಂಬುದನ್ನು ಗಮನಿಸಿ. ಕ್ವಾಲಿಟಿ ಸ್ಲೈಡರ್ ಅನ್ನು ಹೈಗೆ ಎಳೆಯಿರಿ ಮತ್ತು ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಅಣು ಉತ್ತಮ ಗುಣಮಟ್ಟದೊಂದಿಗೆ ಹೊಳೆಯುವಂತೆ ಕಾಣುತ್ತಿರುವುದನ್ನು ಗಮನಿಸಿ. ಇಮೇಜ್ಗಳನ್ನು ಪ್ರಿಂಟ್ ಮಾಡಲು ಮತ್ತು ಪಬ್ಲಿಷ್ ಮಾಡಲು ಉತ್ತಮ ಗುಣಮಟ್ಟದ ನಿರೂಪಣೆಯನ್ನು ಬಳಸಲಾಗುತ್ತದೆ. ಇದು ಹೆಚ್ಚಿನ ಸಿಪಿಯು ಪವರ್ ಅನ್ನು ಬಳಸುತ್ತದೆ. ಕ್ವಾಲಿಟಿ ಸ್ಲೈಡರ್ ಅನ್ನು ಮೀಡಿಯಂಗೆ ಎಳೆಯಿರಿ ಮತ್ತು ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಸಾಮಾನ್ಯ ವೀಕ್ಷಣೆಗಾಗಿ ಮೀಡಿಯಂ ಕ್ವಾಲಿಟಿ ಸೆಟ್ಟಿಂಗ್ ಸರಿಯಾಗಿದೆ. ಈಗ ಫಾಗ್ ಸ್ಲೈಡರ್ ಅನ್ನು ನೋಡೋಣ. ಫಾಗ್ ಸ್ಲೈಡರ್ ಅನ್ನು ಲಾಟ್ಸ್ಗೆ ಎಳೆಯಿರಿ ಮತ್ತು ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ರಚನೆ ಮಸುಕಾಗಿರುವುದನ್ನು ಗಮನಿಸಿ. ಫಾಗ್ ಸ್ಲೈಡರ್ ಅನ್ನು ಸಮ್ಗೆ ಎಳೆಯಿರಿ, ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ರಚನೆಯು ಸ್ಪಷ್ಟವಾಗಿ ಕಾಣುತ್ತದೆ. ನಂತರ ಪ್ಲಗ್ಇನ್ಸ್ ಮೆನ್ಯುವನ್ನು ನೋಡೋಣ. ಡಿಸ್ಪ್ಲೇ ಟೈಪ್ಸ್ ಎಂಬ ಡ್ರಾಪ್ ಡೌನ್ ಮೆನ್ಯು ಕಾಣುತ್ತದೆ. ಎಲ್ಲ ಡಿಸ್ಪ್ಲೇ ಟೈಪ್ಸ್ ಚೆಕ್ ಬಾಕ್ಸ್ಗಳು ಚೆಕ್ ಆಗಿರುವುದನ್ನು ಗಮನಿಸಿ. ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ. ಆಕ್ಸಿಸ್ ಎಂಬ ಡಿಸ್ಪ್ಲೇ ಬಗ್ಗೆ ವಿವರಗಳನ್ನು ಡೀಟೇಲ್ಸ್ ಎಂಬ ಟೆಕ್ಸ್ಟ್ ಬಾಕ್ಸ್ನಲ್ಲಿ ತೋರಿಸಲಾಗಿದೆ. ಇದೇ ರೀತಿ ನೀವು ಇನ್ನುಳಿದ ಡಿಸ್ಪ್ಲೇ ಟೈಪ್ಗಳ ವಿವರಗಳನ್ನು ನೋಡಬಹುದು. ನಾನು ಎಲ್ಲ ಚೆಕ್ ಬಾಕ್ಸ್ಗಳನ್ನು ಅನ್ಚೆಕ್ ಮಾಡಿ ಅಪ್ಲೈ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ. ಡಿಸ್ಪ್ಲೇ ಟೈಪ್ಸ್ ಮೆನ್ಯುವಿನಲ್ಲಿ ಕೇವಲ ಬಾಲ್ ಅಂಡ್ ಸ್ಟಿಕ್ ಚೆಕ್ ಬಾಕ್ಸ್ ಮಾತ್ರ ಕಾಣಿಸುತ್ತದೆ. ಬಾಲ್ ಅಂಡ್ ಸ್ಟಿಕ್ ಎಂಬ ಡಿಸ್ಪ್ಲೇ ಟೈಪ್ ಚೆಕ್ ಬಾಕ್ಸ್ ಅನ್ನು ಅನ್ಚೆಕ್ ಮಾಡಿ ಬಾಲ್ ಅಂಡ್ ಸ್ಟಿಕ್ ಅನ್ನು ನಿಷ್ಕ್ರಿಯಗೊಳಿಸಿದರೆ ಅಣು ಪ್ಯಾನಲ್ ನಿಂದ ಕಾಣೆಯಾಗುತ್ತದೆ. ಡಿಸ್ಪ್ಲೇಯನ್ನು ಸಕ್ರಿಯಗೊಳಿಸಲು ಬಾಲ್ ಅಂಡ್ ಸ್ಟಿಕ್ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಎಲ್ಲಾ ಡಿಸ್ಪ್ಲೇ ಟೈಪ್ಗಳನ್ನು ಸಕ್ರಿಯಗೊಳಿಸಲು ಪ್ಲಗ್ಇನ್ಸ್ಗೆ ಹೋಗಿ. ಡಿಸ್ಪ್ಲೇ ಟೈಪ್ಸ್ ಡ್ರಾಪ್ ಡೌನ್ ನಲ್ಲಿರುವ ಎಲ್ಲಾ ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ. ಅಪ್ಲೈ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಡಿಸ್ಪ್ಲೇ ಟೈಪ್ಸ್ ಡ್ರಾಪ್ ಡೌನ್ ನಲ್ಲಿ ಎಲ್ಲಾ ಡಿಸ್ಪ್ಲೇ ವಿಧಗಳು ಕಾಣಿಸುತ್ತವೆ. ಸೆಟ್ಟಿಂಗ್ಸ್ ಡೈಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡಲು ಓಕೆಯನ್ನು ಕ್ಲಿಕ್ ಮಾಡಿ. ಡಿಸ್ಪ್ಲೇ ಟೈಪ್ಸ್ ಮೆನ್ಯುವಿನಲ್ಲಿ ಯಾವುದೇ ಡಿಸ್ಪ್ಲೇ ವಿಧವು ಸಕ್ರಿಯ ಆಗಿರದಿದ್ದರೆ ಆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಆಡ್ ಡಿಸ್ಪ್ಲೇ ಟೈಪ್ ಎಂಬ ಡೈಲಾಗ್ ಬಾಕ್ಸ್ ಕಾಣಿಸುತ್ತದೆ. ಟೈಪ್ಸ್ ಎಂಬ ಡ್ರಾಪ್ ಡೌನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಬೇಕಾದ ಡಿಸ್ಪ್ಲೇ ಟೈಪ್ ಅನ್ನು ಆಯ್ಕೆ ಮಾಡಿ. ನಾನು ಹೈಡ್ರೋಜನ್ ಬಾಂಡ್ ಅನ್ನು ಆಯ್ಕೆ ಮಾಡಿ ಓಕೆಯನ್ನು ಕ್ಲಿಕ್ ಮಾಡುವೆನು. ಡಿಸ್ಪ್ಲೇ ಟೈಪ್ಸ್ ಮೆನ್ಯುವಿನಲ್ಲಿ ಹೈಡ್ರೋಜನ್ ಬಾಂಡ್ ಎಂಬ ಡಿಸ್ಪ್ಲೇ ಟೈಪ್ ಕಾಣಿಸುತ್ತದೆ. ನಾನು ಈಗ ಪೋಲಾರ್ ಮಿಥನಾಲ್ ಅಣುವಿನಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಅನ್ನು ವಿವರಿಸುವೆನು. ಪ್ಯಾನಲ್ನಲ್ಲಿ ಈಗಾಗಲೇ ಮಿಥೇನ್ ಅಣು ಇದೆ. ವಿವರಣೆಗಾಗಿ ನನಗೆ ಮಿಥೇನ್ ಅಣುಗಳ ಒಂದು ಗುಂಪು ಅವಶ್ಯವಿದೆ. ಮಿಥೇನ್ ಅಣುವನ್ನು ರಚಿಸಲು ಡ್ರಾ ಟೂಲ್ ಅನ್ನು ಬಳಸುವುದು ಒಂದು ಸುಲಭ ಮಾರ್ಗವಾಗಿದೆ. ಡೀಫಾಲ್ಟ್ ಆಗಿ ಡ್ರಾ ಸೆಟ್ಟಿಂಗ್ಸ್ ಮೆನ್ಯು ಎಲಿಮೆಂಟ್ ಅನ್ನು ಕಾರ್ಬನ್ ಎಂದು, ಬಾಂಡ್ ಆರ್ಡರ್ ಅನ್ನು ಸಿಂಗಲ್ ಎಂದು ಹೊಂದಿದೆ. ಪ್ಯಾನಲ್ ನ ಮೇಲೆ ಕ್ಲಿಕ್ ಮಾಡಿ. ಎಲಿಮೆಂಟ್ ಎಂಬ ಡ್ರಾಪ್ ಡೌನ್ ಅನ್ನು ಕ್ಲಿಕ್ ಮಾಡಿ ಆಕ್ಸಿಜನ್ ಅನ್ನು ಆಯ್ಕೆ ಮಾಡಿ. ನಂತರ ಮಿಥೇನ್ ಅಣುವಿನಲ್ಲಿಯ ಯಾವುದಾದರೂ ಒಂದು ಹೈಡ್ರೋಜನ್ ನ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಪ್ಯಾನಲ್ ನಲ್ಲಿ ಮಿಥನಾಲ್ ಅಣುಗಳ ಒಂದು ಗುಂಪನ್ನು ಹೊಂದಿದ್ದೇವೆ.
display types ನಲ್ಲಿರುವ hydrogen bond ಎಂಬ checkbox ಅನ್ನು ಕ್ಲಿಕ್ ಮಾಡಿ ಸರಿಯಾದ orientation ಗಾಗಿ ಅಣುಗಳನ್ನು optimize ಮಾಡೋಣ toolbar ನಲ್ಲಿರುವ auto optimization tool ಅನ್ನು ಕ್ಲಿಕ್ ಮಾಡಿ ಎಡಭಾಗದಲ್ಲಿ auto optimization settings menu ಕಾಣಿಸುತ್ತದೆ force field ಎಂಬ drop down ನಲ್ಲಿ MMFF94 ಅನ್ನು ಆಯ್ಕೆ ಮಾಡಿ optimize ಮಾಡಲು start button ಅನ್ನು ಕ್ಲಿಕ್ ಮಾಡಿ ನೀವು hydrogen bond ನ ರಚನೆಯನ್ನು ಹಳದಿ ಬಣ್ಣದ ಗೆರೆಗಳಾಗಿ ನೋಡಬಹುದು ಈ ಗೆರೆಗಳು ಒಂದು ಅಣುವಿನ hydrogen ಮತ್ತು ಇನ್ನೊಂದು ಅಣುವಿನ oxygen ನಡುವೆ ರೂಪಿಸಲ್ಪಟ್ಟಿವೆ auto optimization ಅನ್ನು ಕೊನೆಗೊಳಿಸಲು stop ನ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ortho nitrophenol ನಲ್ಲಿ intramolecular hydrogen bonding ಅನ್ನು ವಿವರಿಸುವೆನು ಇದಕ್ಕಾಗಿ ನಾನು chemical structure database ನಿಂದ ಅಣುವನ್ನು ಪಡೆಯುತ್ತೇನೆ ಈ ಮೊದಲು ತೆರೆಯಲಾದ ಎಲ್ಲಾ ವಿಂಡೋಗಳನ್ನು ಕ್ಲೋಸ್ ಮಾಡಿ ಮತ್ತು ಒಂದು ಹೊಸ ವಿಂಡೋವನ್ನು ಓಪನ್ ಮಾಡಿ ಕ್ರಮವಾಗಿ ಫೈಲ್ ಮೆನು ಇಂಪೋರ್ಟ್ ಫೆಚ್ ಬೈ ಕೆಮಿಕಲ್ ನೇಮ್ ಗೆ ಹೋಗಿ ಕ್ಲಿಕ್ ಮಾಡಿ ಕೆಮಿಕಲ್ ನೇಮ್ ಎಂಬ ಟೆಕ್ಸ್ಟ್ ಬಾಕ್ಸ್ ಕಾಣಿಸುತ್ತದೆ ಲೋವರ್ ಕೇಸ್ ನಲ್ಲಿ ಆರ್ಥೋ ನೈಟ್ರೋಫಿನಾಲ್ ಎಂದು ಟೈಪ್ ಮಾಡಿ ಓಕೆ ಬಟನ್ ಅನ್ನು ಒತ್ತಿ ಪ್ಯಾನೆಲ್ ನ ಮೇಲೆ ಆರ್ಥೋ ನೈಟ್ರೋಫಿನಾಲ್ ಅಣು ಕಾಣಿಸುತ್ತದೆ ಹೈಡ್ರೋಜನ್ ಬಾಂಡಿಂಗ್ ಅನ್ನು ತೋರಿಸಲು ನಿಮಗೆ ಪ್ಯಾನೆಲ್ ನಲ್ಲಿ ಆರ್ಥೋ ನೈಟ್ರೋಫಿನಾಲ್ ಅಣುಗಳ ಒಂದು ಸಮೂಹ ಬೇಕು ಪ್ಯಾನೆಲ್ ನಲ್ಲಿ ನಾನು ಅಣುಗಳನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೇನೆ ಸೆಲೆಕ್ಷನ್ ಟೂಲ್ ಅನ್ನು ಬಳಸಿ ಅಣುವನ್ನು ಆಯ್ಕೆ ಮಾಡಿ ಕಾಪಿ ಮಾಡಲು ಕಂಟ್ರೋಲ್ ಸಿ ಮತ್ತು ಪೇಸ್ಟ್ ಮಾಡಲು ಕಂಟ್ರೋಲ್ ವಿ ಅನ್ನು ಒತ್ತಿ ಹೈಡ್ರೋಜನ್ ಬಾಂಡ್ ಎಂಬ ಚೆಕ್ ಬಾಕ್ಸ್ ನ ಮೇಲೆ ಕ್ಲಿಕ್ ಮಾಡಿ ಅವಶ್ಯವಿದ್ದರೆ ಸರಿಯಾದ ಓರಿಯೆಂಟೇಷನ್ ಗಾಗಿ ಅಣುಗಳನ್ನು ಆಪ್ಟಿಮೈಸ್ ಮಾಡಿ ಆಪ್ಟಿಮೈಸೇಷನ್ ಕ್ರಿಯೆಯಲ್ಲಿ ಅಣುಗಳ ಒಳಗಡೆ ಇಂಟ್ರಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ತಯಾರಾಗುತ್ತದೆ ಅಣುವಿನಲ್ಲಿ ನೈಟ್ರೋ ಗುಂಪಿನ ಆಕ್ಸಿಜನ್ ಮತ್ತು ಹೈಡ್ರಾಕ್ಸಿ ಗುಂಪಿನ ಹೈಡ್ರೋಜನ್ಗಳ ನಡುವೆ ಹೈಡ್ರೋಜನ್ ಬಾಂಡ್ ಏರ್ಪಟ್ಟಿದೆ ಈಗ ನಾವು ಈ ಹೈಡ್ರೋಜನ್ ಬಾಂಡ್ ನ ಉದ್ದವನ್ನು ಅಳೆಯೋಣ ಟೂಲ್ ಬಾರ್ ನಲ್ಲಿಯ ಕ್ಲಿಕ್ ಟು ಮೆಜರ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಮೇಲೆ ಕ್ಲಿಕ್ ಮಾಡಿ ಪ್ಯಾನೆಲ್ ನ ಕೆಳಭಾಗದಲ್ಲಿ ಹೈಡ್ರೋಜನ್ ಬಾಂಡ್ ನ ಉದ್ದವು ಡಿಸ್ಪ್ಲೇ ಆಗುತ್ತದೆ ಈ ಸ್ಲೈಡ್ ಹೈಡ್ರೋಜನ್ ಬಾಂಡ್ ನ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಹೈಡ್ರೋಜನ್ ಬಾಂಡ್ಗಳು ನೀರಿನ ಅನನ್ಯ ದ್ರಾವಕ ಸಾಮರ್ಥ್ಯಗಳನ್ನು ನಿರ್ಧರಿಸುತ್ತವೆ ಮತ್ತು ಮಂಜುಗಡ್ಡೆಯ ಸ್ಫಟಿಕ ರಚನೆಯನ್ನು ಸ್ಥಿರಗೊಳಿಸುತ್ತವೆ ಡಿಎನ್ಎಯ ಪೂರಕವಾದ ಸ್ಟ್ಯಾಂಡ್ಗಳನ್ನು ಒಟ್ಟಿಗೆ ಹಿಡಿದಿಡುತ್ತವೆ ಪ್ರೋಟೀನ್ಗಳ ಮತ್ತು ನ್ಯೂಕ್ಲಿಕ್ ಆಸಿಡ್ಗಳ ರಚನೆಯನ್ನು ನಿರ್ಧರಿಸುತ್ತವೆ ಮತ್ತು ಸ್ಥಿರಗೊಳಿಸುತ್ತವೆ ಎಂಜೈಮ್ ಕ್ಯಾಟಾಲಿಸಿಸ್ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತವೆ ಒಂದು ಅಸೈನ್ಮೆಂಟ್ ಇವುಗಳಲ್ಲಿ ಹೈಡ್ರೋಜನ್ ಬಾಂಡಿಂಗ್ಗಳನ್ನು ತೋರಿಸಿ ಪ್ಯಾರಾಹೈಡ್ರೋಕ್ಸಿ ಬೆಂಜಾಯಿಕ್ ಆಸಿಡ್ ನ್ಯೂಕ್ಲಿಯೋಬೇಸಿಸ್ ಅಡಿನೈನ್ ಮತ್ತು ಯುರಾಸಿಲ್ ನಿಮ್ಮ ಅಸೈನ್ಮೆಂಟ್ ಈ ರೀತಿಯಾಗಿ ಕಾಣಬೇಕು ಪ್ಯಾರಾಹೈಡ್ರೋಕ್ಸಿ ಬೆಂಜಾಯಿಕ್ ಆಸಿಡ್ನ ಅಣುಗಳಲ್ಲಿ ಮತ್ತು ಅಡಿನೈನ್ ಮತ್ತು ಯುರಾಸಿಲ್ ಅಣುಗಳಲ್ಲಿ ಇಂಟರ್ ಮೊಲೆಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅನ್ನು ಗಮನಿಸಿ ಅಣುಗಳಿಗಾಗಿ ಫೋರ್ಸ್ ಅನ್ನು ತೋರಿಸಲು ಡಿಸ್ಪ್ಲೇ ಟೈಪ್ಸ್ ನಲ್ಲಿ ನಾವು ಆಯ್ಕೆಯನ್ನು ಹೊಂದಿದ್ದೇವೆ ಕೆಲವು ನೀರಿನ ಅಣುಗಳೊಂದಿಗೆ ನಾನು ಒಂದು ಹೊಸ ವಿಂಡೋವನ್ನು ಓಪನ್ ಮಾಡುವೆನು ಡಿಸ್ಪ್ಲೇ ಟೈಪ್ಸ್ ನಲ್ಲಿ ಫೋರ್ಸ್ ಎಂಬ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಹೈಡ್ರೋಜನ್ ಬಾಂಡ್ ಎಂಬ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಟೂಲ್ ಬಾರ್ ನಲ್ಲಿ ಆಟೋ ಆಪ್ಟಿಮೈಸೇಷನ್ ಟೂಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ MMFF94 ಫೋರ್ಸ್ ಫೀಲ್ಡ್ ಅನ್ನು ಆಯ್ಕೆ ಮಾಡಿ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಪ್ಟಿಮೈಸೇಷನ್ ಕ್ರಿಯೆಯು ನಡೆಯುತ್ತಿರುವಾಗ ಫೋರ್ಸ್ ಎಂಬ ಡಿಸ್ಪ್ಲೇ ಟೈಪ್ ಪ್ರತಿಯೊಂದು ಪರಮಾಣುವಿನ ಮೇಲೆ ಆಗುವ ಬಲ ಪ್ರಯೋಗವನ್ನು ಹಸಿರು ಬಾಣದ ಗುರುತಿನಿಂದ ತೋರಿಸುತ್ತದೆ ಬಾಣದ ಗುರುತುಗಳು ಬಲ ಪ್ರಯೋಗದ ದಿಕ್ಕು ಮತ್ತು ಪ್ರಮಾಣವನ್ನು ತೋರಿಸುತ್ತವೆ ಅಣು ಆಪ್ಟಿಮೈಸ್ ಆಗುತ್ತಾ ಬಂದಂತೆ ಬಾಣಗಳು ಸಣ್ಣದಾಗಿ ನಂತರ ಅದೃಶ್ಯವಾಗುತ್ತವೆ ಈಗ ಅಣುವಿನಲ್ಲಿ ಡೈಪೋಲ್ ಮೂಮೆಂಟ್ ನ ಕುರಿತು ನೋಡೋಣ ಪೋಲಾರ್ ಅಣುಗಳಲ್ಲಿ ಚಾರ್ಜ್ ನ ವಿಂಗಡಣೆಯಿಂದ ಡೈಪೋಲ್ ಮೂಮೆಂಟ್ ಉಂಟಾಗುತ್ತದೆ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಚಾರ್ಜ್ ಟೈಮ್ಸ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಡೈಪೋಲ್ ಮೂಮೆಂಟ್ ಅನ್ನು ಡಿ ಬೈ ಯೂನಿಟ್ ಗಳಲ್ಲಿ ಸೂಚಿಸಲಾಗುತ್ತದೆ ಈಗ ನಾನು ಹೈಡ್ರೋಜನ್ ಸೈನೈಡ್ ಮತ್ತು ನೀರಿನ ಅಣುಗಳಲ್ಲಿ ಡೈಪೋಲ್ ಮೂಮೆಂಟ್ ಅನ್ನು ತೋರಿಸುವೆನು ಒಂದು ಹೊಸ ವಿಂಡೋವನ್ನು ಓಪನ್ ಮಾಡಿ ಡ್ರಾ ಟೂಲ್ ಅನ್ನು ಬಳಸಿ ಪ್ಯಾನೆಲ್ ನಲ್ಲಿ ಹೈಡ್ರೋಜನ್ ಸೈನೈಡ್ ಅಣುವನ್ನು ರಚಿಸಿ ಹೈಡ್ರೋಜನ್ ಅನ್ನು ಆಯ್ಕೆ ಮಾಡಿ ಕಾರ್ಬನ್ ಗೆ ಒಂದು ಬಾಂಡ್ ಅನ್ನು ರಚಿಸಿ ನೈಟ್ರೋಜನ್ ಅನ್ನು ಆಯ್ಕೆ ಮಾಡಿ ಬಾಂಡ್ ಆರ್ಡರ್ ಅನ್ನು ಟ್ರಿಪಲ್ ಎಂದು ಆಯ್ಕೆ ಮಾಡಿ ಇಲ್ಲಿ ತೋರಿಸಿದಂತೆ ಒಂದು ಬಾಂಡ್ ಅನ್ನು ರಚಿಸಿ MMFF94 ಫೋರ್ಸ್ ಫೀಲ್ಡ್ ಬಳಸಿ ಈ ರಚನೆಯನ್ನು ಆಪ್ಟಿಮೈಸ್ ಮಾಡಿ ಡೈಪೋಲ್ ಮೊಮೆಂಟ್ ಅನ್ನು ತೋರಿಸಲು ಡಿಸ್ಪ್ಲೇ ಟೈಪ್ಸ್ ನಲ್ಲಿ ಡೈಪೋಲ್ ಎಂಬ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಡೈಪೋಲ್ ಅನ್ನು ಕೆಂಪು ಬಣ್ಣದ ಬಾಣದ ಗುರುತಿನಿಂದ ತೋರಿಸಲಾಗಿದೆ ಅಂದಾಜು ಮಾಡಲಾದ ಡೈಪೋಲ್ ಮೊಮೆಂಟ್ ಅನ್ನು ವೀಕ್ಷಿಸಲು ವ್ಯೂ ಮೆನ್ಯುಗೆ ಹೋಗಿ
properties ge hogi molecule properties annu aayke maadi molecule properties emba window open agutade. E window hydrogen cyanide estimated dipole moment annu 0.396d endu torisutade. Hige neerina estimated dipole moment 0.245d agide. Sankshiptavagi ee tutorial nalli naavu avogadro vannu configure maadudu methanol nalli intermolecular hydrogen bonding annu torisuvudu ortho nitrophenol nalli intramolecular hydrogen bonding annu torisuvudu hydrogen bond gala uddavannu aliyuvudu neerina anugalalli force display type annu torisuvudu HCN ಮತ್ತು ನೀರಿನ ಅಣುಗಳಲ್ಲಿ ಡೈಪೋಲ್ ಮೂಮೆಂಟ್ ಗಳನ್ನು ತೋರಿಸುವುದು ಇವುಗಳ ಕುರಿತು ಕಲಿತಿದ್ದೇವೆ ಇಲ್ಲಿ ನಿಮಗಾಗಿ ಒಂದು ಅಸೈನ್ಮೆಂಟ್ ಇದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೈಲ್ ಕ್ಲೋರೈಡ್ ಅಣುಗಳಲ್ಲಿ ಡೈಪೋಲ್ ಮೂಮೆಂಟ್ ಅನ್ನು ತೋರಿಸಿ ಅಮೋನಿಯಾ ಅಣುಗಳಿಗಾಗಿ ಫೋರ್ಸ್ ಡಿಸ್ಪ್ಲೇ ಟೈಪ್ ಅನ್ನು ತೋರಿಸಿ ಈ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಸಾರಾಂಶವಾಗಿದೆ ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ಇದನ್ನು ನೀವು ಡೌನ್ಲೋಡ್ ಮಾಡಿ ನೋಡಬಹುದು ನಾವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಶಾಲೆಗಳನ್ನು ಏರ್ಪಡಿಸುತ್ತೇವೆ ಮತ್ತು ಪ್ರಮಾಣಪತ್ರವನ್ನು ಕೊಡುತ್ತೇವೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಮೂಲಕ ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ ಈ ಸ್ಕ್ರಿಪ್ಟ್ ನ ಅನುವಾದಕಿ ಮೈಸೂರಿನಿಂದ ಅಂಜನಾ ಅನಂತನಾಗ್ ಮತ್ತು ಧ್ವನಿಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ ಧನ್ಯವಾದಗಳು